हेलो गाइस वेलकम बैक के मिनी ट्रक क्लॉक्स इवत्तिन लोड बंद एलिगप अंद्रे कोयंबत्तूर तमिलनाडिगे नोडि मने हत्र इदीवि गाडी एल्ल वाश माड्कोंड्वि लोड बंद एल्लिंद एनु अंत हेळिद्रे ओंद कंपनी बाडिगे इदु आर्चिड प्ले अंत अल्लिंद प्लैवुड तुंबकोंडु होगोदु मत्ते रिटर्नु खाली गाडी बंदबिडदे मत्ते हैदराबाद लाइनिगे इडबेकु मत्ते नाळ्ळद्दु गाडी ಅದಕ್ಕೋಸ್ಕರ ನಮ್ಮದು ಇನ್ನು ಎರಡು ಗಾಡಿ ಇದೆ ಅದು ಎರಡು ಬಂದು ಟಾಟಾ ಮೆಗಾಕ್ಸೆಲ್ ಒಂದು ಮತ್ತು ಟಾಟಾ ಇಂಟ್ರಾ ಒಂದು ಅವೆರಡು ಬಂದು ಕಂಪ್ನಿ ಬಾಡಿಗೆ ಅದೇ ಆರ್ಚಿಡ್ ಪ್ಲೇ ಕಂಪ್ನಿ ಬಾಡಿಗೆನ ಓಡಿಸೋದು ನೋಡಿ ಮೆಗಾಕ್ಸೆಲ್ಲು ಈ ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತಪ್ಪ ಅಂದರೆ 6 ವರ್ಷ ಕಂಪ್ಲೀಟ್ ಆಗಿದೆ ಕಂಪ್ನಿ ಲೋಗೋ ಎಲ್ಲ ಹಾಕ್ಸಿದ್ದಾರೆ ಕಂಪ್ನಿ ಕಡೆಯಿಂದನೇ ಹಾಕ್ಸಿದ್ದಿದೆಲ್ಲ 6 ವರ್ಷದಿಂದ ನಾವು ಫಸ್ಟು ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಬಂದಿದೆ ಆ ಕಂಪ್ನಿಯಿಂದ ಸೊ ಆ ಕಂಪ್ನಿನ ತೋರಿಸ್ತೀನಿ ಇಂಟ್ರಾ ಗಾಡಿ ಬಂದು ಅದು ಲೋಡ್ ಹೋಗಿದೆ ಆಲ್ರೆಡಿ ಬೆಂಗಳೂರಿಗೆ ಹೋಗಿದೆ ನಿನ್ನೆನೇ ಲೋಡ್ ಮಾಡ್ಕೊಂಬಂದರು ನಿನ್ನೆನೇ ಲೋಡ್ ಮಾಡ್ಕೊಂಬಂದು ಇವಾಗ ಬೆಳಿಗ್ಗೆನೇ ಹೊರಟಿದ್ದಾರೆ ಆ ಗಾಡಿ ತೋರ್ಸೋಕ್ಕಾಗಲಿಲ್ಲ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹಂಗೆ ಹೋಗ್ಬೇಕಾದಾಗ ಇವಾಗ ನಮ್ಮ ಪ್ರಣಯ್ ಅವ್ರದ್ದು ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗಿ ಹಂಗೆ ಟಿಫನ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗೋದೆ ಸೊ ಗಿಫ್ಟು ಒಂದು ತೊಗೊಂಬಂದಿದ್ದೀವಿ ಗಿಫ್ಟ್ ತೊಗೊಂಡೋಗಿ ಕೊಟ್ಟು ಮನೆಯಲ್ಲಿ ಟಿಫನ್ ಮಾಡಿಕೊಂಡು ಹೊರಡೋದೆ ಬನ್ನಿ ಹೊರಡೋಣ ಪ್ರಶಾಂತ್ ಮತ್ತು ನಾನೇ ಹೋಗೋದು ಇವತ್ತು ಲೋಡಿಂಗೆ ಪ್ರವೇಶ ಬಂದು ಇಲ್ಲೇ ಪಕ್ಕದೂರ ಹುಣಸೇನಹಳ್ಳಿ ಸ್ಟೇಷನ್ನು ನಮ್ಮೂರು ಬಂದು ಹೊಸಳ್ಳಿ ಅಂತ ಎಲ್ಲ ಒಂದೂವರೆ ಕಿಲೋಮೀಟ್ರು ಹೋಗೋ ದಾರಿಯಲ್ಲಿ ಹಂಗೆ ಹೋಗ್ತಾ ನೋಡಿಕೊಂಡು ಹೋಗೋಣ ಬನ್ನಿ ಸೊ ಗೃಹ ಪ್ರವೇಶದ್ದು ಮನೆ ಬಂದಿದೆ ಈ ಮನೆ ಹಿಂದ್ಗಡೆನೆ ಪ್ರಜ್ವಲ್ ಅವ್ರ ಮನೆ ಪ್ರಜ್ವಲ್ ಮತ್ತು ಪ್ರಫುಲ್ ಇದು ಬಂದು ಪ್ರಭಾಸ್ ಆ್ಯಂಡ್ ಪ್ರಣಯ್ ಅವ್ರದ್ದು ನೋಡಿ ಪ್ರಜ್ವಲ್ ಬರ್ತಾ ಇದ್ದಾನೆ ಬನ್ನಿ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಹೊರಡೋಣ ಗಿಫ್ಟ್ ಕೊಟ್ಬಿಟ್ಟು ಸೊ ಊಟ ಎಲ್ಲ ಮುಗೀತು ನೋಡಿ ಹೊರಡ್ತಾ ಇದ್ದೀವಿ ಇವಾಗ ಸೊ ಫೈನಲಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಇವಾಗ ಆ್ಯಕ್ಚುಲಿ ಬರಬೇಕಾದಾಗ ನಮ್ಮ ಕಿಶೋರ್ ಒಬ್ಬರು ಬಂದರು ಅಡ್ಡ ಗಾಡಿ ಚಿಂತಾಮಣಿಯಲ್ಲೇ ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿ ಇನ್ನೂ ಒಂದು ಸಲ ಊಟ ಮಾಡ್ಕೊಂಡು ಬಂದಿದ್ದು ಇದು ಲೋಡಿಂಗ್ ಇವತ್ತು ಆದ್ರೂ ಸಾಯಂಕಾಲ ನೈಟ್ ಬಿಡೋದು ನಾಳೆನೇ ಅನ್ಲೋಡ್ ಆಗೋದು ಅದಕ್ಕೋಸ್ಕರ ನಾನು ಲೇಟ್ ಮಾಡಿದೆ ನೋಡಿ ಬಂದಿದ್ದ ತಕ್ಷಣ ಇಲ್ಲಿ ದೇವಸ್ಥಾನ ಒಂದಿದೆ ನಮ್ಮಪ್ಪ ಅವರು ಇಲ್ಲೇ ಕೆಲಸ ಮಾಡ್ತಾಯಿದ್ದಿದ್ದು ಫಸ್ಟು ಅದರಿಂದ ನಾವು ಈ ಕಂಪ್ನಿಗೆ ಹಂಗೆ ಗಾಡಿ ಹಾಕ್ಕೊಂಡಿದ್ದು ನಮ್ಮಪ್ಪ ಇಲ್ಲಿ ಕೆಲಸ ಬಿಟ್ಟು ಒಂದು 3 ವರ್ಷ ಆಯಿತು ಗಾಡಿಗಳು ನಡೀತಾ ಇದೆ ಪರವಾಗಿಲ್ಲ ಗಾಡಿ ಬಂದಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ವೇಮೆಂಟ್ ಮಾಡಿಸ್ಬೇಕು ಖಾಲಿ ಗಾಡಿ ವೇಮೆಂಟ್ ಆದಮೇಲೆ ಮತ್ತೆ ಲೋಡ್ ಮಾಡಿಸಿ ಮತ್ತೆ ಲೋಡ್ ಗಾಡಿನೂ ಹೋಗಿ ವೇಮೆಂಟ್ ಮಾಡಿಸ್ಬೇಕು ವೇಮೆಂಟ್ ಸ್ಲಿಪ್ ತೊಗೊಂಡೋದ್ರೇ ಮತ್ತೆ ಗಾಡಿ ಆಚೆಗೆ ಬಿಡೋದು ರೋಡ್ ಸೈಡಿಗೆ ಈ ಫ್ಯಾಕ್ಟ್ರಿ ಬಂದು ಫಸ್ಟ್ ಬಂದು ಮೈಸೂರಲ್ಲಿ ಇದ್ದಿದ್ದು ಮೈಸೂರಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಶಿಫ್ಟ್ ಆಗಿ ಒಂದು 15-20 ವರ್ಷ ಆಗೋಗಿದೆ ನಾವು ಈ ಫ್ಯಾಕ್ಟ್ರಿಗೆ ಒಂದು 6 ವರ್ಷದಿಂದ ಕೊಡಿಸ್ತಾ ಇದ್ದೀವಿ
ನೋಡಿ, ಖಾಲಿ ಗಾಡಿ ಫಸ್ಟ್ ಪೇಮೆಂಟ್ ಮಾಡಿಸ್ಬೇಕು, ಆಮೇಲೆ ಮತ್ತೆ ಲೋಡ್ ಗಾಡಿನ ತಗೊಂಬರ್ಬೇಕು ಇಲ್ಲಿಗೆ. ಬೈ ಫಸ್ಟ್ ವೇಟ್ ಇದನ್ನ 205 kg ಇದೆ ಫಸ್ಟ್ ವೇಟ್ ನಮ್ಮ ಗಾಡಿ. क्या हो गया? मोटर चालू कर रहे हैं, देखें गाड़ी तुरंत भागे चले हैं. फिर भी चले के आना पड़ेगा. लोडिंग पॉइंट एक बंद आई तो ओलगडे नोडि, ऑफिस बंद अल ओलगडे इदे. लोडिंग एल्ला इल्ले माडोदु, अनलोडिंग आ कडे शेड इदे अल माड्तारे. इवाग इदु ओपन बॉडी, टार्पल गळेल्ला तगोंड बंदिदीवि. टार्पल कटदे इवाग दुड्ड तले नोव इदक्के कटले बेकु. नेनि बर्दु मनेगे मळेगे, मळे बेरे बरो मूमेंट इदे. नोडोण बनि. इदु बैक साइड लेफ्ट साइड टायर इदे, एयर बंद हंगिदे. अदक्कोस्कर चेक माडक्के अंत स्टेपनी बिच्चिदीवि. स्टेपनी हाकोंडु इवाग ओंदसल नोडबेकु. गाडी ಹೋಗಬೇಕಾದಾಗ ಎಗರ್ತಾ ಇತ್ತು ಗಾಡಿ, ಅದಕ್ಕೋಸ್ಕರ ಇವಾಗ ಅದು ಚೇಂಜ್ ಮಾಡಿ ಚೆಕ್ ಮಾಡಿ ನೋಡ್ತೀವಿ. ಇಲ್ಲ ಅಂದ್ರೆ ಇನ್ನು ಬೇರೆ ಏನಾನ ಪ್ರಾಬ್ಲಮ್ ಇರುತ್ತೆ. ಮೋಸ್ಟ್ಲಿ 90% ಟೈರ್ ಏರ್ ಬಂದಿರುತ್ತೆ. ಅದು ನೋಡೋಣ ಇರಿ. ಇದನ್ನು ಹಾಕ್ಬಿಟ್ಟು ಇದೆಲ್ಲ ಸ್ಟಾಕೇ. ಆರ್ಡರ್ ಬಂದಾಗ ಎಲ್ಲ ಕೊಟ್ಟು ಕಳಿಸ್ತಾರೆ ನೋಡಿ. ಇದೆಲ್ಲ ಪ್ಲೈವುಡ್, ಒಳಗಡೆ ಪ್ರೆಸ್ಸಿಂಗು ಎಲ್ಲ ಇರುತ್ತೆ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಪ್ಯಾಕಿಂಗ್ ಆಗ್ತಾಯಿತ್ತಂತೆ. ಮೊದಲು ಲೇಟ್ ಆಯಿತು ಪ್ಯಾಕಿಂಗ್ ಮಾಡಿಕೊಂಡು, ಇವಾಗ ಲೇಟ್ ಮಾಡಿಬಿಟ್ರು. ಇನ್ನು ಟೋಟಲ್ 150 ಪೀಸು ಇದೆ, 70 ಇದೆ, ಇನ್ನು 80 ಪೀಸ್ ಹಾಕಬೇಕು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಫುಲ್ಲಾಗಿದೆ ಲೋಡು ಗಾಡಿಗೆ. ಇವಾಗ ಇಷ್ಟು ಪಿಟ್ನಿ ಟೈರ್ ಹಾಕ್ಕೊಂಡು ಟಾರ್ಪಲ್ಲು ಹಗ್ಗ ಹಾಕ್ಕೊಂಡು ಹೊರಡಬೇಕು. ಇವಾಗ ಸ್ಟೆಪ್ನಿ ಟೈರಲ್ಲಿ ಸ್ವಲ್ಪ ಏರ್ ಕಮ್ಮಿ ಇದೆ, ಏರ್ ಚೆಕ್ ಮಾಡಿಸ್ಕೊಬೇಕು. ಬನ್ನಿ ಇವಾಗ ಹಗ್ಗ ಟಾರ್ಪಲ್ ಹಾಕೋಣ. ಹಗ್ಗ ಟಾರ್ಪಲ್ ಎಲ್ಲ ಫುಲ್ಲು ಕಟ್ಟಿದ್ದಾಯಿತು, ನೀಟಾಗಿ ಕಟ್ಬಿಟ್ಟಿದ್ದೀವಿ. ಕ್ಲೋಸ್ ಟಾಪ್ ಆಗೋಗಿದೆ, ಅಂದರೆ ಪ್ಲೈವುಡ್ ಅಲ್ವಾ ಇದು, ಸೊ ನೀರಲ್ಲಿ ನೆನೀಬಾರ್ದು ಒಂಚೂರು. ಅದಕ್ಕೋಸ್ಕರ ಇವಾಗ ಈ ಸ್ಟೆಪ್ನಿ ಹಾಕ್ಕೊಂಡು ಕಟ ಮಾಡಿಸ್ಕೊಂಡು ಬಿಲ್ ಇಸ್ಕೊಂಡು ಹೊರಡೋದೆ. ಬನ್ನಿ. ಪ್ರಶಾಂತ್ ಹೋಗಿ ಪೇಮೆಂಟ್ ಮಾಡಿಸ್ಕೊಂಬಂದ, ಬಿಲ್ ನೋಡಿ ರೆಡಿ ಇದೆ. ಅಡ್ರೆಸ್ ಬಂದು ಯಾದಿಕ್ಷಿಣಿ ಪ್ಲೈವುಡ್ಡು, ನೆಟ್ಟು ಪಾಳ್ಯಂ ರೋಡ್, ನಿಯರ್ ಗುಜರಾತಿ ಸಮಜ್ಜೆ, ಗುಜರಾತಿ ಸಮಜ್ ಕೊಯಂಬತ್ತೂರು. ಪಾರ್ಟಿಗೆ ಫೋನ್ ಮಾಡಬೇಕು ಇವಾಗ. ಬಿಲ್ಲು ಇಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಹೊರಡೋದೆ ಇವಾಗ. ಬನ್ನಿ. ವೆಯ್ಟ್ ಬಂದು 2 ton 880 kg ಇದೆ. 2.5 ಹೇಳಿದ್ರು, ಮತ್ತು ಯಾವುದೋ 300 kg ಎಕ್ಸ್ಟ್ರಾ, 15 pieces ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು, ಅದಕ್ಕೆ 300 kg ಜಾಸ್ತಿ ಬಂದಿದೆ. ಬನ್ನಿ ಹೊರಡೋಣ. ಎಂಟ್ರಿ ಎಲ್ಲ ಆಯ್ತು ಇಲ್ಲಿ, ಸೆಕ್ಯೂರಿಟಿ ಇವಾಗ ಗೇಟ್ ತೆಗೀತಾರೆ. ನಮ್ಮದು ನಾನ್ ಸ್ಟಾಪ್, ನಾನ್ ಸ್ಟಾಪ್ ಏನಿಲ್ಲ, ಟೈಮ್ ಬೇಜಾನಿದೆ. ಇನ್ನು ಬೆಳಗ್ಗೆಗೆ ಅನ್ಲೋಡ್ ಇದು,
ಆರಾಮಾಗಿ ಹೋಗ್ತಾನೆ. ಪ್ರಶಾಂತ್ ಒಬ್ಬನೇ ಹೋಗೋದು ಇವಾಗ, ಲೋಡಿಂಗ್ ಎಲ್ಲ ಮುಗೀತು. ನಾನು ಸ್ವಲ್ಪ ಕೆಲಸ ಇತ್ತು ಮನೆ ಕಡೆ, ಅದಕ್ಕೆ ನಾನು ಇಲ್ಲಿ ಡ್ರಾಪ್ ಆಗಿ ಚಿಂತಾಮಣಿ ಡ್ರಾಪ್ ಮಾಡಿಸ್ಕೊಂಡು ಬಸ್ ಹತ್ತಿ ನಾನು ಮನೆಗೆ ಹೋಗ್ತೀನಿ. ಇವನು ಇವಾಗ ಕೊಯಂಬತ್ತೂರಿಗೆ ಸಿಂಗಲ್ ಹೋಗಿ ಬರ್ತಾನೆ. ಚಿಂತಾಮಣಿಗೆ ಬಿಟ್ಟ ಪ್ರಶಾಂತ್ ಒಬ್ಬನ ಇವಾಗ ಹೊರಟಿದ್ದಾನೆ. ಹ್ಞೂ, ಬಾಯ್ ಬಾಯ್. ನಾನಿವಾಗ ಬಸ್ ಹತ್ತಿ ಮನೆಗೆ ಹೋಗೋದೆ. ಮುಂದೆ ವ್ಲಾಗ್ ಎಲ್ಲ ಪ್ರಶಾಂತ್ ಕಂಟಿನ್ಯೂ ಮಾಡ್ತಾನೆ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸಂಜಯ್ನ ಚಿಂತಾಮಣಿಯಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನೀಗ ಬಿಟ್ಟೆ. ಇನ್ನು ನೈಟ್ ಪೂರ್ತಿ ಹೋಗ್ತಿರೋದು ಅಲ್ಲಿಗೆ. ಅವರು ಪಾರ್ಟಿಗೆ ಫೋನ್ ಮಾಡಿದರೆ 6 ಗಂಟೆ ಮೇಲೆ ಫೋನ್ ಮಾಡಿ, ಇಲ್ಲಾಂದರೆ ಪಿಕ್ ಮಾಡಲ್ಲ ಅಂತ ಹೇಳಿದ್ರು. ಹಾಂ ಸರಿ, ಹೋಗೋಣ. ಈಗ ಹೆಚ್ ಪಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ತಳಗವಾರ ಅಂತ ಇದು ಊರು. ಕೈವಾರ ಕ್ರಾಸ್ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬೆಂಗಳೂರು ರೋಡಲ್ಲಿ. 5,500 ಡೀಸೆಲ್ ಹಿಡಿಸ್ಕೊಂಡು ಕ್ಯಾನ್ಗೆ ಮತ್ತು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಓಡ್ತಾ ಇದ್ದೀನಿ. ಹ್ಞೂ, ಮುಂದೆ ಸಿಗೋಣ. ಈಗ ಬೆಂಗಳೂರು ಮತ್ತು ಇದು ಚೆನ್ನೈ ಹೈವೇ, ಇದರಲ್ಲಿ ಏನು ಹೋಗಬೇಕಾಗಿಲ್ಲ. ನಾವು ಇದನ್ನು ಕ್ರಾಸ್ ಮಾಡಿಕೊಂಡು ಸ್ಟ್ರೈಟ್ ಹಿಂಗೆ ಮಾಲೂರು ರೋಡು, ಮಾಲೂರು ರೋಡಲ್ಲಿ ಹೋಗಬೇಕು. ಮಾಲೂರಿಗೆ ಹೋಗಿ ಮತ್ತೆ ಮಾಲೂರಿಂದ ಮಾಸ್ತಿಗೆ ಹೋಗೋಷ್ಟಿಲ್ಲ, ಮಾಸ್ತಿಗೆ ಹಿಂದೆಗೆ ಕೃಷ್ಣಗಿರಿಗೆ ಟಚ್ ಆಗೋ ರೋಡ್ ಬರುತ್ತೆ, ಹಂಗೆ ಹೋಗಬೇಕು. ಈಗ ಮಾಲೂರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಮಾಲೂರು ಒಂದು 8 ಕಿಲೋಮೀಟ್ರ್ ಇದೆ. ಫುಲ್ ಎಲ್ಲ ಕಿತ್ತೋಗಿದೆ ರೋಡು, ಜಲ್ಲಿ ಹಾಕಿದ್ದಾರೆ, ಮಾಡ್ತಿದ್ದಾರೆ. ಈಗ ನಾ 5 ಕಿಲೋಮೀಟ್ರು ಇದೇ ಥರ ಇದೆ ರೋಡು, ಫುಲ್ ಜಲ್ಲಿ ಕಲ್ಲು, ಫುಲ್ ಧೂಳು ಧೂಳು ಆಗೋಗಿದೆ ರೋಡೆಲ್ಲ. ಏನು ಮಾಡೋಕ್ಕಾಗಲ್ಲ. ಈ ಕೋಟ ಮೇಲೆ ಹೋಗ್ಬೇಕು ಅಂದ್ಕೊಂಡ್ವಿ, ಹಂಗೆ 60 ಕಿಲೋಮೀಟ್ರ್ ಏನೋ ಜಾಸ್ತಿ ತೋರಿಸ್ತಿತ್ತು. ಅದರಿಂದ ಹಿಂಗೆ ಹೋಗ್ಬಿಡೋಣ ಕೃಷ್ಣಗಿರಿಗೆ ಅಂತ ಹಿಂಗೆ ಬಂದೆ. ಬಟ್ ರೋಡ್ ನೋಡಿದ್ರೆ ಜಾಸ್ತಿ ಅಧ್ವಾನ ಹೋಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ, ಇನ್ನು ಹೋಗಲೇಬೇಕು. ನಿಧಾನಕ್ಕೆ ಹೋಗ್ಬಿಡೋಣ. ಮಾಲೂರು ಬಿಟ್ಟು ಒಂದು 8 ಕಿಲೋಮೀಟ್ರ್ ಬಂದೆ. ಸ್ಟ್ರೈಟ್ ಹೋದರೆ ಮಾಸ್ತಿಗೆ ಹೋಗುತ್ತೆ, ನಾವೀಗ ರೈಟ್ಗೆ ಹೋಗಬೇಕು ತಮಿಳ್ನಾಡು ಗಡಿ ಈ ಕಡೆ. ಇನ್ನು ಕೃಷ್ಣಗಿರಿ ಒಂದು 50-60 ಇರುತ್ತೆ. ಎಲ್ಲ ಒನ್ ಸಿಂಗಲ್ ವೇನೆ ಕೃಷ್ಣಗಿರಿ ಹೋಗೋವರೆಗೂ. ಅಲ್ಲಿಂದ ಮತ್ತೆ ಹೈವೇ ಸಿಗುತ್ತೆ, ಅಲ್ಲಿವರೆಗೂ ಸಿಂಗಲ್ ರೋಡಲ್ಲಿ ಜರ್ನಿ ಮಾಡಬೇಕು. ನಿಧಾನಕ್ಕೆ ಪಾಸ್ ಮಾಡಿಬಿಡೋಣ ಸಿಂಗಲ್ ರೋಡೆಲ್ಲ. ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಈಗ ಕೃಷ್ಣಗಿರಿ ಹೈವೇ ಹತ್ತಿದ್ದೀನಿ. ಇನ್ನು ಕೃಷ್ಣಗಿರಿ ಒಂದು 20 ಕಿಲೋಮೀಟ್ರ್ ಇದೆ, ಇನ್ನೂ ಊಟ ಮಾಡಿಲ್ಲ. ಕೃಷ್ಣಗಿರಿ ಪಾಸ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಮಾಡಿದ್ದೀನಿ. ಇನ್ನು ಏನಾಗುತ್ತೋ ನೋಡಬೇಕು, ನಿದ್ದೆ ಬಂದರೆ ಹಂಗೆ ಹೋಗ್ಬಿಡೋದು, ಇಲ್ಲಾಂದರೆ ಊಟ ಮಾಡಿಕೊಂಡು ನಿಧಾನಕ್ಕೆ ಬೆಳಗ್ಗೆ 6 ಗಂಟೆಗೆ ಇರಬೇಕಲ್ಲಿ, ಆರಾಮಾಗಿ ಹೋಗ್ಬೋದು. ಇನ್ನೆಲ್ಲ ಇವೇನೆ ಹೋಗ್ತಾ ಇರೋದು ನೈಟ್ ಪೂರ್ತಿ. ಕನ್ಯಾಕುಮಾರಿ ಹೈವೇ ಹತ್ತದ ಮೇಲೆ ಫಸ್ಟ್ ಟೋಲ್ ಇದು, ಕೃಷ್ಣಗಿರಿ ಟೋಲ್ ಇದು. ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲಾದರೂ ಹೋಟ್ಲಲ್ಲಿ ಊಟ ಮಾಡಬೇಕು. ಟೋಲ್ ಬಂದು 100 ಚಿಲ್ಲರೆ ಎಷ್ಟೋ ಇದೆ, 85 ರೂಪಾಯಿ ಅಂತೆ ಸಿಂಗಲ್ಲು, ಡಬ್ಬಲ್ಲು
130 ರೂಪಾಯಿ ಟೋಲ್ ಪಾಸ್ ಮಾಡಿದ್ವಿ. ಮುಂದೆ ಎಲ್ಲಾದರೂ ಹೋಟ್ಲ್ ಹುಡುಕಿ ಊಟ ಮಾಡಿಕೊಂಡು ಹೊರಡ್ಬೇಕು. ಮತ್ತೆ ಇನ್ನು ಸೇಲಮ್ಮು 80 ಕಿಲೋಮೀಟ್ರ್ ಇದೆ. ಊಟ ಮಾಡೋಣಂತ ರೋಡ್ ಸೈಡಲ್ಲಿ ಒಂದು ಹೋಟ್ಲ್ ಕಾಣಿಸ್ತು, ಅದು ನಿಲ್ಸಲೇ. ಎಗ್ ದೋಸೆ ತೊಗೊಂಡಿದ್ದೀನಿ, ಸಾಕು ಒಂದು ದೋಸೆ ತಿಂದ್ಬಿಟ್ಟು ಹೊರಡೋದೆ. ಧರ್ಮಪುರಿ ಬಿಟ್ಟು ಮುಂದೆ ಬಂದೆ, ಇಲ್ಲಿ ಸೆಕೆಂಡ್ ಟೋಲ್ ಸಿಗ್ತಾ ಇದೆ ನಮಗೆ. ಇನ್ನು ಸೇಲಮ್ಮು 50 ಕಿಲೋಮೀಟ್ರ್ ಇದೆ, ಸಿಕ್ಕಿದ್ರೆ ಇನ್ನೊಂದು ಟೋಲ್ ಸಿಗ್ಬೋದು ಕನ್ಯಾಕುಮಾರಿ ಹೈವೇಲಿ. ಆಮೇಲೆ ಸೇಲಮ್ಮಿಂದ ಕೊಯಂಬತ್ತೂರು ರೋಡ್ಗೆ ತೊಗೊಂಬಿಡ್ತೀವಿ. ಇದು ಹೈವೇ ಹತ್ತದ ಮೇಲೆ ಸೆಕೆಂಡ್ ಟೋಲ್, ಟೋಲ್ ಫುಲ್ಲು ರಶ್ ಇದೆ. ಈ ಹೈವೇಯಲ್ಲಿ ಲಾರಿಗಳೆಲ್ಲ ಜಾಸ್ತಿ, ಫುಲ್ಲು ಎಲ್ಲ ಕನ್ಯಾಕುಮಾರಿ ಮಧುರೈ ಈ ಕಡೆ ಹೋಗೋವೆಲ್ಲ ಇದೇ ಹೈವೇಲಿ ಹೋಗೋದು. ಧರ್ಮಪುರಿ ಬಿಟ್ಟು ಮುಂದೆ ಬಂದೆ, ಇಲ್ಲಿ ಘಾಟ್ ಬರುತ್ತೆ, ತೋಪೂರ್ ರಿಸರ್ವ್ ಫಾರೆಸ್ಟ್ದು. ಇಲ್ಲಿ ಲೆಫ್ಟಲ್ಲಿ ಗೂಡ್ಸ್ ವೆಹಿಕಲ್ ಎಲ್ಲ ಹೋಗಬೇಕು, ರೈಟಲ್ಲಿ ಬಸ್ಸು ಕಾರ್ಗಳು ಎಲ್ಲ ಹೋಗ್ತಾ ಇರ್ತವೆ. ನಾನು ಇರೋ ಲೆಕ್ಕ ಲೆಫ್ಟಲ್ಲೇ ಬರಬೇಕಿತ್ತು, ಬಟ್ ಚೆಕ್ ಪೋಸ್ಟ್ ಇರುತ್ತೆ ಇಲ್ಲೇ, ಅಲ್ಲಿ ಸುಮ್ಮನೆ ನಿಲ್ಸಿದ್ರೆ ಅವ್ರಿಗೊಂದು 100 ರೂಪಾಯಿ ಕಿತ್ಕೊಂಡು ಕಳಿಸ್ತಾ ಇರ್ತಾರೆ. ಅದಕ್ಕೆ ನಾವು ರೈಟಲ್ಲೇ ನುಗ್ಸ್ಕೊಂಬಂದ್ಬಿಡ್ತೀವಿ. ಈಗ ಘಾಟ್ ಆಗೋವರೆಗೂ ಒಂದು 5 ಕಿಲೋಮೀಟ್ರು ಗೋಸ್ಲೋ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಘಾಟ್ ರೋಡ್ ಎಲ್ಲ ಮುಗೀತು, ಈಗ ರೈಟ್ ಸೈಡ್ ನೋಡಿ ಎಲ್ಲ ಫುಲ್ ಅಪ್ ಇರೋದಕ್ಕೆ ಫುಲ್ ಲಾರಿಗಳೆಲ್ಲ ಫುಲ್ ಸ್ಲೋ ಆಗತ್ತಾ ಇರ್ತವೆ, ಆ ಕಡೆ ಫುಲ್ ಸ್ಲೋ ಮೂವಿಂಗು ಜಾಸ್ತಿ ಅಪ್ ಇದೆ ಇದು, ಅದರಿಂದ ಲೋಡ್ ಗಾಡಿಗಳೆಲ್ಲ ಹತ್ತಕ್ಕ ಅಷ್ಟು ಬೇಗ ಆಗಲ್ಲ, ಇದು ಆನಕ್ಕೆ ಹತ್ತಾ ಇದಾವೆಲ್ಲ. ಇನ್ನು ಸೇಲಂ ಬಂದು 50 ಕಿಲೋಮೀಟ್ರ್ ಇದೆ ಅಷ್ಟೆ. ಟೈಮ್ ಬಂದು 12:20 ಆಗಿದೆ, ಸೇಲಂ ಹತ್ರ ಇದ್ದೀನಿ. ಸೇಲಂ ಇನ್ನೂ 10 ಕಿಲೋಮೀಟ್ರ್ ಇದೆ, ಲಾಸ್ಟ್ ಟೋಲ್ ಇದು ನನಗೆ ಸಿಗೋದು ಕನ್ಯಾಕುಮಾರಿ ಹೈವೇಲಿ. ಆಮೇಲೆ ಕೊಯಂಬತ್ತೂರು ರೋಡ್ಗೆ ಇಲ್ಲಿ ನಾನು ರೈಟಿಗೆ ತೊಗೊಂಬಿಡ್ಬೇಕೀಗ. ಸೇಲಂ ಹತ್ರ ರೈಟಿಗೆ ತೊಗೊಂಡು ಕೊಯಂಬತ್ತೂರು ಹೈವೇ ಹತ್ತಿದೆ. ಇನ್ನು 156 ಕಿಲೋಮೀಟ್ರ್ ಇದೆ ಪಾಯಿಂಟು. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು, ನಾನು ಬೇಗನೇ ಹೊರಟೋಗ್ತೀನಿ 4 ಗಂಟೆಗೆಲ್ಲ. ಹೋಗಿ ಇನ್ನೇನು ಮಾಡೋದು, ಮಲ್ಕೊಳ್ಳೋದಷ್ಟೆ. ನಿದ್ದೆ ಬರ್ತಾ ಇದೆ, ಮುಂದೆ ಎಲ್ಲಾದರೂ ಟೀ ಅಂಗಡಿ ಹತ್ರ ಹಾಕಿ ಟೀ ಕುಡ್ಕೊಂಡು ಹೋಗಬೇಕು. ಕೊಯಂಬತ್ತೂರು ಹೈವೇ ಹತ್ತಿದ ಮೇಲೆ ಒಂದು 10 ಕಿಲೋಮೀಟ್ರ್ ಬಂದು ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದೆ. ಇಷ್ಟು ದಾರಣ್ ಕೆಫೆ ಅಂತ, ಕಾಫಿ ಕುಡ್ಕೊಂಡು ಹೊರಡೋದು. ಸೇಲಂ ಟು ಕೊಯಂಬತ್ತೂರು ಹೈವೇ ಹತ್ತಿದ ಮೇಲೆ ಫಸ್ಟ್ ಟೋಲು, ಅಲ್ಲೇ ಹೈವೇಲಿ ಒಂದು 3 ಟೋಲು, ಇದೊಂದು 4ನೇ ಟೋಲ್ ನಮಗೆ ಇವತ್ತು. ಇನ್ನೂ ಒಂದೋ ಎರಡು ಸಿಗ್ಬೋದು. ಕಾವೇರಿ ನದಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ.
ಇದು ಬಂದು ಭವಾನಿ ಅನ್ನೋ ಊರು. ಕೆ ಆರ್ ಎಸ್ ಅಲ್ಲಿ ನೋಡಿದ್ರೆ ಒಂದು ಚುಕ್ಕೆ ಇಲ್ಲ, ಇಲ್ಲಿ ನೋಡಿದ್ರೆ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಆದರೂ ತಮಿಳ್ನಾಡವರು ನಮಗೆ ನೀರು ಸಾಕಾಗಲ್ಲ ಸಾಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನೂ ಒಂದು ಟೋಲ್ ಬಂತು. ಇದು ಈ ಸೇಲಂಯಿಂದ ಕೊಯಂಬತ್ತೂರು ಹೈವೇಲಿ ಎರಡನೇ ಟೋಲ್. ಇದು ಟೋಟಲ್ ಇದು ಐದನೇ ಟೋಲ್ ಇವತ್ತು ಸಿಗಿರೋದು ನಮಗೆ ಈ ಟ್ರಿಪ್ಪಲ್ಲಿ. ಟೈಮ್ ಬಂದು 6 ಗಂಟೆ ಆಗಿದೆ. ಇನ್ನು ಹೋಗ್ತಾ ಇದ್ದೀನಿ ಯಾಕಂದ್ರೆ 2:30 ಆ ಟೈಮಲ್ಲಿ ನಿದ್ದೆ ಬಂತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಸುಮ್ಮನೆ ಅಲ್ಲೋದ್ರೂ ವೆಯ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದೋಗಣ ಆರಾಮಾಗಿ ಅಂತ 6 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಈಗ ಎದ್ದು 43 ಕಿಲೋಮೀಟ್ರ್ ಇದೆ, ಹೋಗ್ತಾ ಇನ್ನೊಂದು 50 ನಿಮಿಷ 7 ಗಂಟೆ ಅಷ್ಟರಲ್ಲೆಲ್ಲ ಹೋಗ್ಬಿಡ್ತೀವಿ. ಹೋಗಿ ಅವ್ರಿಗೆ ಫೋನ್ ಮಾಡೋಣ. ಗೋಡನ್ ಹತ್ರ ಕರ್ಕೊಂಬಂದರು, ಇಲ್ಲೇ ಅನ್ಲೋಡ್ ಆಗೋದು. ರೈಲ್ವೆ ಸ್ಟೇಷನ್ ಪಕ್ಕನೇ, ಅಲ್ಲಿ ಗೂಡ್ಸ್ ವೆಹಿಕಲ್ಸ್ ಎಲ್ಲ ಲಾರಿಗಳಿಗೆ ಅನ್ಲೋಡ್ ಆಗ್ತಾಯಿದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇದ್ರ ಹಿಂದೆನೆ ಇರೋದು. ಇನ್ನು ಟಾರ್ಪಲ್ ಬಿಚ್ಚೋದು ಬೇಡ ಅಂತೇಳ್ಬಿಟ್ಟು ಮಳೆ ಬರ್ತೈತೆ ಅನಿಸುತ್ತೆ, ಅದರಿಂದ ಅವ್ರು ಬಂದಾಗ ಟಾರ್ಪಲ್ ಬಿಚ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ. ಅವ್ರು ಬಂದಮೇಲೆ ಟಾರ್ಪಲ್ ಬಿಚ್ಚಿ ಆಮೇಲೆ ಅವರೇ ಅನ್ಲೋಡ್ ಮಾಡ್ಕೊತಾರೆ. ಇದೇ ಗೋಡನ್ನು ಬಂದು 9:45 ಆಯಿತು, ಇವ್ರು ಬಂದಿದ್ದಾರೆ, ಓಪನ್ ಮಾಡಿದರು. ಒಂದು 15 ಪೀಸು ಒಳಗಡೆ ಹಾಕ್ತಾರಂತೆ ಗೋಡನ್ ಒಳಗಡೆ, ಮಿಕ್ಕಿದ್ದೆಲ್ಲ ಈ ಗಾಡಿಗೆ ಶಿಫ್ಟ್ ಮಾಡ್ಕೊತಾರಂತೆ. ಹಂಗೆ ಈಗ ಒಬ್ಬನೇ ಇರೋದ್ರಿಂದ ಟಾರ್ಪಲ್ ಬಿಚ್ಚಬೇಕು, ಲಾಕ್ ಮಾಡೋಕ್ಕಾಗಲ್ಲ ಟಾರ್ಪಲ್ ಬಿಚ್ಚೋದೆಲ್ಲ. ಬಿಚ್ಚಿದ್ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ, ಟಾರ್ಪಲ್ ಎಲ್ಲ ಬಿಚ್ಚಿಬಿಟ್ಟು ಟಾರ್ಪಲ್ ಎಲ್ಲ ಮಡಚಾಕಿದ್ದೀನಿ. ಫಸ್ಟು ಡೋರ್ಗಳು ಇಳಿಸ್ತವ್ರೆ, ಆ ಡೋರ್ಗಳು ಒಳಗಡೆ ಹಾಕ್ಬಿಟ್ಟು ಗೋಡನಲ್ಲಿ ಇನ್ನೂ ಸ್ವಲ್ಪ ಗಾಡಿಗೆ ಹಾಕ್ತಾರಂತೆ. ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡೋದಕ್ಕೆ ಈ ಕಡೆ ಹಾಕೋಕ್ಕೆ ಹೇಳಿದ್ರು. ಓಡನ್ನು ಒಳಗಡೆ ಹಾಕ್ಬಿಟ್ಟು ಮಿಕ್ಕಿ ಪ್ಲೈವುಡ್ ಎಲ್ಲ ಇದಕ್ಕೆ ಹಾಕ್ಬಿಡ್ತಾರಂತೆ, ಅದಕ್ಕೆ ಬೇಗ ಅನ್ಲೋಡ್ ಆಗಿಬಿಡುತ್ತೆ ಅಂತ ಗಾಡಿ ಹಿಂದೆ ಇಟ್ಟಿದ್ದೀನಿ. ಬೇಗ ಬೇಗ ಮಾಡ್ತಿದ್ದಾರೆ, ಒಂದು 45 ನಿಮಿಷದಲ್ಲಿ ಅನ್ಲೋಡ್ ಮಾಡಿಬಿಡ್ತಾರೆ ಎಲ್ಲ. ಅನ್ಲೋಡಿಂಗ್ ಎಲ್ಲ ಮುಗೀತು, ಈಗ ರಿಸೀವ್ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಳ್ಳೋದಕ್ಕೆ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಸಿಗ್ನೇಚರ್ ಹಾಕ್ಸ್ಕೊಂಡು ರಿಸೀವ್ ಮೇಲೆ ಹೊರಡೋದೆ. ಇಲ್ಲಿ ಬಾಡಿಗೆ ಏನು ಕೊಡಲ್ಲ ಇವರು, ಫ್ಯಾಕ್ಟ್ರಿಯಿಂದ ಮಂತ್ಲಿ ಪೇಮೆಂಟ್ ಆಗೋದದು. ರಿಸೀವ್ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗಿ ಅಲ್ಲಿ ಕೊಟ್ಟರೆ ಅವ್ರು ಬಿಲ್ಲಿಂಗ್ ಮಾಡ್ತಾರೆ ಅಷ್ಟೇ. ಕೊಯಂಬತ್ತೂರು ಪಾಸ್ ಮಾಡಿಕೊಂಡು ಈಗ ಹೈವೇ ಹತ್ತಾ ಇದ್ದೀನಿ. ನಾವು ನೈಟ್ ಬಂದಿದ್ದ ರೋಡಲ್ಲೇ ರಿಟರ್ನ್ ಆಗೋದೀಗ. ಏನಾದರೂ ಲೋಡ್ ಮಾಡೋಣ ಅಂದ್ಕೊಂಡೆ ರಿಟರ್ನು, ಬಟ್ ನಾಳೆ ಕೊತ್ತಿಮೀರಿ ಇರುತ್ತೆ ಲೋಡು, ಅದಕ್ಕೆ ಇನ್ನು ನೈಟ್ ಅನ್ಲೋಡ್ ಆಗಿಲ್ಲ ಅಂದರೆ ಮತ್ತೆ ನಾಳೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಲೋಡ್ ಕ್ಯಾನ್ಸಲ್ ಮಾಡ್ಕೊಬೇಕು ಅಂತ ಮಾಡೋಕ್ಕೋಗಲಿಲ್ಲ. ಇನ್ನು ಊರವ್ರಿಗೂ ಹೋಗ್ತಾ ಇರೋದು. ಬಡ ದೋಸ್ತು ಲೋಡ್ ಆಗ್ತಿದೆ ಮಧುರೈಗೆ ಕೊತ್ತಿಮೀರಿ, ಇದು ಬರುತ್ತೆ. ಮೋಸ್ಟ್ಲಿ ಟೈಮ್ ಇದ್ದರೆ ನಿಲ್ಲಿಸ್ತಾರೆ ಸಿಗ್ತಾರೆ, ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಪ್ರಜ್ವಲ್ಲು ಮತ್ತು ಅಭಿ ಬರ್ತಾ ಇದ್ದಾರೆ. ಸೋಪುರ್ ಘಾಟ್ ದಾಟಿ ಮುಂದೆ ಬಂದೆ, ಫುಲ್ಲು ಮಳೆ ಸ್ಟಾರ್ಟ್ ಆಗೋಗಿದೆ. ನೆನ್ನೆ ನೈಟ್ ಎಷ್ಟೋ ಇಷ್ಟು ಮಾತ್ರ ಮಳೆ ಇರಲಿಲ್ಲ, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. ಎಷ್ಟೇ ಟಾರ್ಪಲ್ ಹಾಕಿದ್ರು ಅಕಸ್ಮಾತ್
ಸ್ವಲ್ಪ ನೀರು ಇಳಿದು ಬಿಟ್ರೂ ಕಷ್ಟ ಆಗೋಗ್ತಾ ಇತ್ತು. ಈಗ ಪ್ರಜ್ವಲ್ ಅಣ್ಣ ಅವರು ಬರ್ತಿದ್ದಾರಂತೆ, ಇನ್ನೂ ಕುಪ್ಪಮ್ಮಕ್ಕೆ ಬಂದಿಲ್ಲ ಅವರು. ಅವ್ರಿಗೆ ನನಗೆ 140 kilometers ಇದೆ, ನನಗಿನ್ನು ಕೃಷ್ಣಗಿರಿ 74 ಇದೆ. ಅಷ್ಟರಲ್ಲಿ ಸಿಕ್ಕಿದ್ರೆ ಮಾತಾಡ್ಕೊಂಡು ಹೋಗೋಣ, ಇಲ್ಲ ಅಂದರೆ ಹಾಗೆ ಹೋಗೋದು, ಏನು ಮಾಡೋಕ್ಕಾಗಲ್ಲ. ಕೃಷ್ಣಗಿರಿ ಹತ್ರ ಪ್ರಜ್ವಲ್ ಅಣ್ಣ ಅವರು ಬರ್ತಾರೆ ಅಂತೆ, ಆದರೆ ಅವರು ಸ್ವಲ್ಪ ಲೇಟ್ ಆಗೋಯ್ತು, ಪಂಚರ್ ಆಗಿತ್ತಂತೆ ಗಾಡಿ, ಅದರಿಂದ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲೇ ಒಂದು 1/2 hour ಲೇಟ್ ಆಗೋಯ್ತು. ಅದರಿಂದ ನಾನು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ನಾನು ಪಾಸ್ ಆಗಿಬಿಟ್ಟೆ. ಈಗ ಸೂಲಗಿರಿಗೆ ಬಂದು ಸೂಲಗಿರಿಯಿಂದ ಬೆಳಗ್ಗೆ ಅಲ್ಲಿಂದ ಮತ್ತೆ ನಮ್ಮ ಮಲ್ಲೂರು ರೋಡು ಹೋಗ್ತಾ ಇದ್ದೀನಿ. ಫೈನಲಿ ಮನೆ ಹತ್ರ ಬಂದೆ, ಟೈಮ್ 9:30 ಆಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.